ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾಲ್ಯನ ನೆನಪಿಸುವಂತಹ ಒಂದು ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ 1 ರೂಪಾಯಿ ಕೊಟ್ಟರೆ ಸಾಕು, ಅಂಗಡೀಲಿ ಇದು 1 ರೂಪಾಯಿಗೆ 4 ಬರುತ್ತೆ ಅಂತ ತಗೊಂಡು ತಿಂತಾ ಇದ್ವಿ. ಇದನ್ನು ನಾವು ರಸಗುಲ್ಲ ಮತ್ತು ಸಿಹಿ ಜೇನುಗೂಡು ಅಂತ ಕರಿತಾ ಇದ್ವಿ. ನೀವೇನಂತ ಕರಿತಾ ಇದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ತಿಂಡಿನ ಮನೇಲಿ ಹೇಗೆ ಅದೇ ರುಚಿಲಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವು ಯಾವ ಕಪ್ಪಲ್ಲಿ ಅಳತೆ ಮಾಡಿ ಮೈದಾ ಹಿಟ್ಟನ್ನೆಲ್ಲ ತೊಗೊಳ್ತೀವಿ ಅದೇ ಕಪ್ಪಲ್ಲಿ ನಾನು 1/4 ಕಪ್ ಆಗೋಷ್ಟು ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 1/2 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಸೋಡಾನ ಹಾಕ್ಕೋಬೇಕು. ನಂತರ 1/2 ಟೀಸ್ಪೂನ್ ಆಗೋಷ್ಟು ಇನ್ಸ್ಟೆಂಟ್ ಈಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಸ್ಟ್ ಅಂದರೆ ನಿಮಗೆ ಈ ರೀತಿಯಾಗಿ ಗಸಗಸೆ ರೀತಿಯಾಗಿ ಕಾಣಿಸುತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ನೋಡಿ, ಈ ರೀತಿ ಇರುತ್ತೆ ಪ್ಯಾಕೆಟ್. ಇದು ಈಸ್ಟನ್ನು ಹಾಕೋದ್ರಿಂದ ರಸಗುಲ್ಲ ಸಾಫ್ಟಾಗಿ ಬರುತ್ತೆ, ಹಾಗೆ ಗರ್ಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಈಸ್ಟನ್ನು ಹಾಕ್ಕೋಬೇಕು. ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನಂತರ 1/4 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಹುಳಿ ಇರಬಾರ್ದು, ಫ್ರೆಶ್ಶಾಗಿರುವಂತಹ ಮೊಸರನ್ನ ಬಳಸ್ಕೋಬೇಕಾಗತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಗಂಟಿಲ್ಲದೆ ಇರೋ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ ನೀರನ್ನೆಲ್ಲ ಅಳತೆ ಮಾಡಿ ಬೇರೆ ಬೌಲ್ಗೆ ಹಾಕಿಟ್ಕೊಂಡಿದ್ದೆ. 1 ಕಪ್ ಆಗೋಷ್ಟು ಮೈದಾ ಹಿಟ್ಟಿಗೆ 1/4 ಕಪ್ ಆಗೋಷ್ಟು ನೀರು ಸಾಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಮೊದಲು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷನಾದರೂ ನಾದ್ಕೋಬೇಕು. ಅಂದರೆ ಹಿಟ್ಟೆಲ್ಲ ಸಾಫ್ಟಾಗಿ ನಾನ್ ಸ್ಟಿಕ್ಕಿಯಾಗತ್ತೆ, ಕೈಗೆ ಅಂಟಬಾರ್ದು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ, ಕೈಗೆ ಸ್ವಲ್ಪನೂ ಸಹ ಅಂಟುತ್ತಾ ಇಲ್ಲ. ಈ ರೀತಿಯಾಗಿ ನಾದ್ಕೊಂಡು ಇದನ್ನು ಒಂದು ಬೌಲ್ಗಿಟ್ಟು ನಾನಿಲ್ಲಿ ಒಂದು ಕವರ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ತಟ್ಟೆನ ಮುಚ್ಚಿನೂ ಸಹ ಇಡ್ಬೋದು. ಇದನ್ನು 2 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಬೇಕು. ನಮಗೇನಿಲ್ಲಿ ಹಿಟ್ಟು ಕಾಣಿಸ್ತಾ ಇದೆ ಅದು ಡಬಲ್ ಸೈಜಲ್ಲಾಗಿರುತ್ತೆ, ಅಲ್ಲಿವರೆಗೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಇಲ್ಲಿ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕಾಗಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ಒಂದು ಸ್ವೀಟನ್ನು ಉದ್ದಿನಬೇಳೆನ ನೆನೆಸ್ಬಿಟ್ಟು ರುಬ್ಬಿಟ್ಟು ಸಹ ಮಾಡ್ತಾರೆ, ಇನ್ನೂ ಕೆಲವೊಬ್ಬರು ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ಆದರೆ ನಮಗೆ ಹಳೆ ಸ್ಟೈಲ್ನಲ್ಲೇ ಆ ಒಂದು ರುಚಿಲೇ ಬೇಕು ಅಂತ ಅಂದರೆ ಮೈದಾ ಹಿಟ್ಟಿಗೆ ಈ ರೀತಿ ಈಸ್ಟು ಸೋಡಾ ಎಲ್ಲ ಹಾಕಿನೇ ಮಾಡಬೇಕಾಗತ್ತೆ. ಉದ್ದಿನಕಾಳನ್ನು ನೆನೆಸ್ಬಿಟ್ಟು ಮಾಡಿದ್ರೆ ನಮಗೆ ಜಹಾಂಗೀರ್ ಟೇಸ್ಟ್ ಬರುತ್ತೆ, ಈ ರೀತಿಯಾಗಿ ರಸಗುಲ್ಲ ಟೇಸ್ಟ್ ಬರೋಲ್ಲ. ಹಾಗಾಗಿ ಇದೇ ರೀತಿಯೇ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, 10 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಈ ರೀತಿ ಸಕ್ಕರೆ ಪಾಕ ಒಂದೇಳೆ ಪಾಕ ಬರುತ್ತೆ. ಆ ಸಂದರ್ಭದಲ್ಲಿ ಸ್ಟೌನ ಆಫ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿಟ್ಬಿಡೋಣ. ಈ ಕಡೆ ಹಿಟ್ಟು ಸಹ 2 ಗಂಟೆಗಳ ಕಾಲ ನಂತರ ಚೆನ್ನಾಗಿ ನಿಂದಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಯಾವ ಸೈಜಲ್ಲಾಗಿದೆ ಅಂತ. ನಾವೇನು ಹಿಟ್ಟನ್ನು ಇಟ್ಟಿದ್ವಿ ಅದರಲ್ಲಿ ಡಬಲ್ ಸೈಜ್ ಹಿಟ್ಟು ಹುದುಗಿ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರುವಂತಹ ಪದರ ಲೇಯರ್ಸ್ ಏನಿರುತ್ತೆ ಅದೆಲ್ಲ ಸಾಫ್ಟಾಗಿ ನೈಸಾಗಿ ಕಾಣಿಸ್ಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆಗಳಾಗಿ ಮಾಡಿ ನಾನಿಲ್ಲಿ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ತೆಳುವಾಗಿ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪ ಇರುವಾಗ್ಲೇ ಲಟ್ಟಿಸ್ಕೊಂಡು ಇದನ್ನು ಈ ರೀತಿ ಒಂದು ಕ್ಯಾಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಇಲ್ಲ ಅಂತಂದರೆ ವಾಟರ್ ಬಾಟಲ್ ಕ್ಯಾಪಲ್ಲೂ ಸಹ ಕಟ್ ಮಾಡ್ಕೋಬೋದು ನೋಡಿ. ಈ ರೀತಿ ಕ್ಯಾಪಲ್ಲಿ ಕಟ್ ಮಾಡಿದ್ರೆ ನಮಗೆ ಆ ಮಧ್ಯ ಒಂದು ರೌಂಡ್ ನಮಗೆ ಆ ಶೇಪ್ ಕಾಣುತ್ತೆ ಕ್ಲೀನಾಗಿ. ಆ ರೀತಿ ಬರೋ ತನಕ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಎಲ್ಲನೂ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ. ಲಟ್ಟಿಸ್ಕೋಬೇಕಾದ್ರೇ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಳ್ಳಿ, ಆಗ ರಸಗುಲ್ಲಗಳು ಫ್ಲ್ಯಾಟ್ ಆಗೋದಿಲ್ಲ, ಉಬ್ಬಿ ಚೆನ್ನಾಗಿ ಬರುತ್ತೆ. ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ರಸಗುಲ್ಲಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ರಸಗುಲ್ಲ ಯಾವ ರೀತಿಯಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸ್ಟೌನ ಕಡಿಮೆ ಉರಿಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಮೇಲ್ ಬಣ್ಣ ಬರುತ್ತೆ, ಒಳಗಡೆ ಹಿಟ್ಟು ಹಾಗೆ ಇರುತ್ತೆ. ಹಾಗಾಗಿ ಸ್ಟೌನ ಕಡಿಮೆ ಉರಿಲೇ ಇಟ್ಟು ಎರಡೂ ಸೈಡು ಈ ರೀತಿ ಬಣ್ಣ ಬರೋವರೆಗೂ ಬೇಯಿಸಿ ತೆಗಿಬೇಕು. ಈ ರೀತಿ ಎಲ್ಲನೂ ತೆಗೆದಿಟ್ಕೊಂಡು ಸ್ವಲ್ಪ ಬಿಸಿ ಇರುವಂತಹ ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕು. ನಾನು ಇದೆಲ್ಲ ಮಾಡೋ ತನಕ ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾಗಿತ್ತು, ಹಾಗಾಗಿ ಸ್ಟೌವ್ ಮೇಲಿಟ್ಟು ಬಿಸಿ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡಿ ನಂತರ ಎಣ್ಣೆಯಿಂದ ಕರೆದಿರೋ ಈ ರಸಗುಲ್ಲಗಳನ್ನ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 15 ನಿಮಿಷ ಹಾಗೆ ಬಿಟ್ಬಿಡಬೇಕು. 15 ನಿಮಿಷದ ತನಕ ಇದು ಆ ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ.
ರಸಗುಲ್ಲಗಳನ್ನ ನಾವು ಪಾಕಕ್ಕೆ ಹಾಕಬೇಕಾದ್ರೆ ಪಾಕನೂ ಸ್ವಲ್ಪ ಬಿಸಿ ಇರಬೇಕು, ಹಾಗೆ ರಸಗುಲ್ಲಾನು ಸಹ ಎಣ್ಣೆಯಿಂದ ತೆಗೆದಿರೋ ಬಿಸಿ ಹಾಗೆ ಇರಬೇಕು. ನೋಡಿ, 15 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ, ರಸಗುಲ್ಲಗಳೆಲ್ಲ ಸಕ್ಕರೆ ಪಾಕನ ಹೀರ್ಕೊಂಡಿದೆ. ಈ ರೀತಿ ಸಕ್ಕರೆ ಪಾಕದಿಂದ ತೆಗೆದು ಒಂದು ತಟ್ಟೆಗೆ ಹಾಕಿದಾಗ ಕೈಗೆಲ್ಲ ಸ್ವಲ್ಪ ಅಂಟಂಟಿರುತ್ತೆ. ಹಾಗಾಗಿ ಇದನ್ನು ಒಂದು 2 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ. 2 ಗಂಟೆ ನಂತರ ಕೈಗೆ ಸ್ವಲ್ಪನೂ ಸಹ ಅಂಟ್ಕೊಳ್ಳೋದಿಲ್ಲ. ನಾವು ಸೇಮ್ ಅಂಗಡಿಲೆಲ್ಲ ರಸಗುಲ್ಲ ತಿಂದರೆ ಯಾವ ಥರ ಇರುತ್ತೆ ಟೆಕ್ಸ್ಚರ್ ಎಲ್ಲ, ಅದೇ ಥರನೇ ಬರುತ್ತೆ. ಸೇಮ್ ನಾವು ಅಂಗಡಿಯಿಂದ ತಂದರೆ ಯಾವ ರೀತಿ ಟೇಸ್ಟು ಟೆಕ್ಸ್ಚರ್ ಇರುತ್ತೆ ಅದೇ ಥರನೇ ಇರುತ್ತೆ. ಇದನ್ನು ನೀವು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ 1-2 ತಿಂಗಳುಗಳ ಕಾಲ ಇಟ್ಕೋಬೋದು. ಸ್ವಲ್ಪನೂ ಸಹ ಕೆಡೋದಿಲ್ಲ, ವಾಸನೆ ಬರೋದಾಗಲಿ ಅಥವಾ ಹಾಳಾಗೋದಾಗಲಿ ಆ ರೀತಿ ಏನೂ ಆಗಲ್ಲ. ನೋಡಿ, ಒಂದು ಮುರಿದು ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಳಗಡೆ ಜ್ಯೂಸಿಯಾಗಿದೆ, ಹಾಗೆ ಟೆಕ್ಸ್ಚರ್ ಎಲ್ಲ ಸೇಮ್ ಅಂಗಡಿಯಿಂದ ತಂದರೆ ಯಾವ ಥರ ಇರುತ್ತೆ ಅದೇ ಥರನೇ ಬಂದಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.